ಅರೆಂಜ್ ಅದು ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಎವ್ರಿ ಇಯರ್ ಸುಮಾರು ವರ್ಷದಲ್ಲಿ ನಾನು ಇವತ್ತು ಅದು ಗಡಿ ಮಲ್ ಕಲ್ತಿರ ವಿದ್ಯೆ ಅದು ಕೋಲ್ ಪ್ಯಾಕ್ ಹಾಕ್ಬೋದು ಕತ್ತಿ ವರ್ಷ ಹಾಕ್ಬೋದು ನಿನ್ನೆ ಎಲ್ಲ ಮೊನ್ನೆ ಲಾಸ್ಟ್ ಟೈಮ್ ನೀವು ನೋಡಿದ್ವಿ ನಂತರ ಅದು ಎಸ್ ಪಿ ಅವ್ರು ಕಳ್ಸಿಕೊಟ್ಟಿದ್ವಿ. ಕಾಮನ್ ಆಗಿ ನಾನು ಮಾಡೋದು ಎಲ್ಲ ಕೇಳ್ತಾರೆ ನಮ್ಮ ಗಣಪತಿ ವಿಸರ್ಜನೆ ಟೈಮಲ್ಲಿ ಮಾತ್ರ ಮಾಡೋದು ಅದು ಅದು ಎಲ್ಲಾರ್ಗು ಗೊತ್ತಿಲ್ಲ ಇರೋ ಎಲ್ಲರೂ ಗೊತ್ತು ನನ್ನ ಜೊತೆ ಇದು ಮಾಡೋದು ಅದನ್ನ ಯಾವುದೋ ವಿಷಯನ ಡೈವರ್ಟ್ ಮಾಡೋಕ್ಕೋಸ್ಕರ ನನ್ನ ಮೇಲೆ ಅದು ಇದೇ ನಲ್ಗಂಗಮ್ಮ ಒಂದು ದೇವಸ್ಥಾನ ತೆರವು ಕಾರ್ಯಕ್ರಮದಲ್ಲಿ ಕೂಡ ಅಷ್ಟೇ ಮುಸ್ಲಿಮ್ಸ್ ವರ್ಸಸ್ ಪೊಲೀಸ್ ಗಲಾಟೆ ಆಯಿತು. ಅವತ್ತು ಅಷ್ಟೇ ನಮ್ದು ಗಂಗಮ್ಮನ ದೇವಸ್ಥಾನ ಬಿಟ್ಕೊಟ್ಟಿದ್ರು ನಮ್ಮ ಪಾಡಿಗೆ ನಾವು ಬಂದ್ಬಿಟ್ರಿ ಬಂದಾದ್ಮೇಲೆ ಮುಸ್ಲಿಮ್ಸ್ ಮೇಲೆ ಮುಸ್ಲಿಮ್ಸ್ ಪೊಲೀಸ್ ಮೇಲೆ ಕಲ್ಲು ಹೊಡೆದ್ರು ಪೊಲೀಸು ಅವ್ರು ಲಾಠಿ ಚಾರ್ಜ್ ಮಾಡಿದ್ರು. ಅದಾದ ಮಾರನೇ ದಿವಸಕ್ಕೆ ನನ್ಗೆ ಎ ಒನ್ ಮಾಡಿ ನಾನು ಅರೆಸ್ಟ್ ಮಾಡಿದ್ರು. ಅದು ಎಲ್ಲರೂ ಗೊತ್ತಿರೋ ವಿಷಯ ಒಂದು ದಿವಸ ಜೈಲಲ್ಲಿ ಕೂಡ ಇದೆ. ಸೇಮ್ ಇದು 25ನೇ ತಾರೀಕು ನಮ್ದು ಗಣಪತಿ ವಿಸರ್ಜನೆ ಆಗಿರೋದು ಇಲ್ಲಿ ಇನ್ಸಿಡೆಂಟ್ ಆಗಿರೋದು ಕತ್ತಿದ್ದು 28 29 ತಾರೀಕು ಆಗಿರೋದು. ನಾನ್ ಕತ್ತಿ ತಿರ್ಸಿದ್ದು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೆ ನಿಮ್ಮ ಮೀಡಿಯಾಗಳಲ್ಲಿ ಕೂಡ ಬಂದಿದೆ. ನಾನು ಯಾಕೆ ತೋರ್ಸ ಗನ್ ನನಗೇನು ವಿದ್ಯೆ ಗೊತ್ತು ಅದನ್ನ ನಾನು ನಮ್ಮ ಸಂಸ್ಕೃತಿ ಮತ್ತೆ ಏನ್ ನಮ್ಮ ಕಲೆ ಇದೆ ಅದನ್ನ ತೋರಿಸುವಂತದ್ದು ಒಂದು ಪ್ರಯತ್ನ ನಮ್ಮ ಹುಡುಗರು ಕೇಳಿದಕ್ಕೆ ತಿಳಿಸಿದ್ದು ಅದು ಎಲ್ಲ ಕಡೆ ನನ್ನ ಹತ್ರ ಇದೆ. ಈ ಎಸ್ ಪಿ ಅವ್ರಿಗೂ ಅದು ಕಳ್ಸಿಕೊಟ್ಟಿ ನೀವು ಕಳ್ಸಿಕೊಟ್ಟಿದ್ರು ಎಸ್ ಪಿ ಅವ್ರು ನಮ್ಮ ಮೀಟಿಂಗ್ ಅಲ್ಲಿ ಇದ್ದಾಗ ನಾನು ಮತ್ತೆ ಅದನ್ನ ರಿಪೋರ್ಟ್ ಮಾಡಿ ಕಳಿಸಿದ್ವಿ ಮತ್ತೆ ಎಷ್ಟು ಜನ ಲೈಕ್ಸ್ ಕೊಟ್ಟಿದ್ದಾರೆ ಮತ್ತೆ ಇದು ಈ ಸಂಪ್ರದಾಯ ಮತ್ತೆ ಈ ಕಲೆ ಇರಬೇಕು ನೀವು ಹೇಳ್ಕೊಡ್ಬೇಕು ಅಂತ ನಂಗೆ ಬೆಂಗಳೂರು ಇದು ನಾಗರಭಾವಿಯಿಂದ ಹುಡುಗರು ಕೇಳಿದ್ರು ನಮ್ಮ ಗಣೇಶ್ ಹತ್ರ ಬಂದು ಇದು ಮಾಡ್ಬೇಕಂತ. ಅಂತದ್ರಲ್ಲಿ ಇವರು ಎಲ್ಲ ಡೈವರ್ಟ್ ಮಾಡೋಕ್ಕೋ ಅಥವಾ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ದಂಗೋ ಗೊತ್ತಲ್ಲ ಕಾಂಗ್ರೆಸ್ ಸಂಸ್ಕೃತಿ. ಅದಕ್ಕೆ ಇವತ್ತು ನನ್ನ ಮೇಲೆ ಕೇಸ್ ಇದು ಮಾಡಿದ್ದಾರೆ ಅದಕ್ಕೆ ನಾನು ಭಯ ಬಿಡಲ್ಲ. ಯಾಕಂದ್ರೆ ಈಗಾಗಲೇ ನನಗೆ 18 19 ಕೇಸ್ ಹೋರಾಟ ಕೇಸ್ಗಳಲ್ಲಿ ಇರೋದಕ್ಕೋಸ್ಕರ ನನಗೇನು ಇದಲ್ಲ. ಬಟ್ ನಾನು ಇಷ್ಟು ವರ್ಷ ಇಷ್ಟು ಆಫ್ಟರ್ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ ಕಾಂಗ್ರೆಸ್ ಮೇಲೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಯಾರು ಸಪೋರ್ಟ್ ಮಾಡಿದ್ರು ಅವರೇ ವ್ಯಕ್ತಿ ಮೇಲೆ MLA ಮೇಲೆ ಹಾಕ್ಬೋದು ಮಿನಿಸ್ಟರ್ ಮೇಲೆ ಉತ್ಸವ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಯಾಕಂದ್ರೆ ನಮ್ಮ MP ಎಲೆಕ್ಷನ್ ಅವ್ರಿಗೂ ನಾವು ಮಾತಾಡ್ಬಾರ್ದು ನಮ್ಮ ಕೆಲಸನ ಮಾಡ್ಕೊಳ್ಳೋಣ ಅಂತಿದ್ದೆ. ಇನ್ಮೇಲೆ ನಾವೇನ್ ಮಾಡ್ಬೇಕು ಅದು ಮಾಡಿದೆ. ಯಾಕಂದ್ರೆ ನಮ್ಮನ್ನ ಯಾರು ನಮ್ಮ ಕಲೆನಾಗ್ಲಿ ಇವಾಗ ಹಂಗ್ ತಗೊಂಡ್ರೆ ಅವರು ಜಂಬೂ ಸವಾರಿ ಇಲ್ಲಿಂದ ಹಿಡಿದು ಇವತ್ತು ಕರ್ಗ ಎತ್ತದ್ರು ಎಲ್ಲ ಕಡೆ ಕತ್ತಿ ಇದು ಮಾಡ್ತಾರೆ. ನಾನು ತೋರಿಸಿದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕತ್ತಿ ತೋರಿಸಿದ್ರೆ 100% ಮಾಡಿರಲಿ ಅದು ನಾನು ತಲೆ ಬಗ್ಸ್ತೀನಿ. ನನ್ನ ನನ್ನ ಪ್ರತಿಭೆನ ನಾನು ತೋರಿಸೋದು ತಪ್ಪು ಅಂತ ಹೇಳಿದ್ರೆ ಮತ್ತೆ ಎಲ್ಲಾರದ ಮೇಲೆ ಕೇಸ್ ಹಾಕೊಂಡ್ಬರ್ಬೇಕಲ್ಲ. ಈಗ ಕತ್ತಿ ಎತ್ಕೊಂಡ್ಬಂದು ಇವಾಗ ಇದು ಕರ್ಗದಲ್ಲಿ ಕತ್ತಿ ಎತ್ಕೊಂಡ್ಬರ್ತಾರೆ, ವೀರಗಾಸ ಕತ್ತಿ ಇರ್ತದೆ, ನಮ್ಮ ಮೈಸೂರು ಜಂಬೂ ಸವಾರಿಯಲ್ಲಿ ಕತ್ತಿ ಇರ್ತದೆ. ನಾನು ತೋರಿಸಿರೋದ್ರೆ ನಾ ಕತ್ತಿ ಇನ್ನೊಬ್ಬರ ಮೇಲೆ ಅಂತ ವ್ಯಕ್ತಿ ಮೇಲೆ ಆಗಿದ್ರೆ 100% ಮಾಡಲಿ ನಾನು ತಲೆ ಬಗ್ಸ್ತೀನಿ. ನಾನು ನನ್ನ ಪ್ರತಿಭೆನ ತೋರಿಸಬೇಕು. ಅದ್ರ ಜೊತೆ ಕೋಲ್ ಪ್ಯಾಕು ಮಾಡಿದ್ದೀನಿ, ನಿಮ್ಮ ಹತ್ರ ನನ್ನ ಹತ್ರ ವಿಡಿಯೋ ಇದೆ, ಕೋಲ್ ಪ್ಯಾಕು ಮಾಡ್ತೀನಿ, ಕತ್ತಿ ವರ್ಷನೆ ಮಾಡ್ತೀನಿ. ನಾನು ಕಲ್ತಿರೋದು ಬಾಲ್ಯದಿಂದ ಕಲ್ತಿರೋ ವಿದ್ಯೆ ನನ್ನ ಪ್ರದರ್ಶನ ಮಾಡಿದ್ರೆ ಅದನ್ನ ಇವ್ರು ಯಾವುದೋ ಒಂದು ಕೋಮಿನವ್ರಿಗೆ ಮೆಚ್ಚಕ್ಕೆ ಒಂದು ಪಾರ್ಟಿ ಮೆಚ್ಚಕ್ಕೆ ನನ್ನ ಮೇಲೆ ನಾನು ಅದೇ ಹೈಕೋರ್ಟ್ಗೆ ಸ್ಪ್ಯಾಶ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾನು ಕಾನೂನು ಹೋರಾಟ ನಾನು ಮಾಡ್ತೀನಿ ಮತ್ತೆ ಇದು ಇದ್ರ ಜೊತೆಗೆ ಇದು ಮಿಸ್ ಮಾಡಬಾರದು, ನನ್ನದೇ ಸಪ್ರೇಟ್ ಹೋರಾಟ ಮಾಡ್ಬೇಕಂತಿದೆ. ನೀವು ಕೇಳಿದ್ರೆ ಕೇಳ್ತೀನಿ. ನಮ್ದು ಹೋರಾಟ ಮೈನ್ ಇವತ್ತು ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿರೋದು, ಎಸ್ ಪಿ ಅವ್ರು ನಿಷ್ಕ್ರಿಯ ಆಗಿರೋದು, ಎನ್ಟಿಆರ್ ತಲೆ ನಮ್ಮ ಗಣಪತಿಗೆ ಎಷ್ಟು ತೊಂದರೆ ಕೊಟ್ರು ಅಂತ ನಿಮ್ಗೆಲ್ಲರೂ ಗೊತ್ತು. 28 ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡ್ಬೇಕಾಯ್ತು, 28 ದಾಖಲಾತಿ ಕೊಡ್ಬೇಕಾಯ್ತು. ನಾವು ಒಂದು ಪರ್ಮಿಷನ್ ಗಲ್ಲಿ ಹುಡುಗರು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಗಣೇಶ ಕುಡಿಸ್ಬೇಕಂದ್ರೆ ಇವತ್ತು ಏನಿಲ್ಲ ವೆಲ್ಡ್ ಮಾಡಿದ್ದಾರೆ ಅದನ್ನ ಅದನ್ನ ನೀವೇ ಅರ್ಥ ಮಾಡ್ಬೇಕಾಗ್ತದೆ. ಜನ ಇವತ್ತು ಕೋಲಾರ ಜನ ಪ್ರತಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಗೆಲ್ಸ್ಬಿಟ್ಟಿರಂತ ಇಡೀ ರಾಜ್ಯದ ಜನ ಹೆಂಗ ಕೋಲಾರ ಜನ ಪ್ರತಪಿಸ್ತಾ ಇದ್ದಾರೆ. ತಕ್ಕದಾದಂತ ಉತ್ತರ ನಾವು ಕೊಡ್ತೀವಿ, ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಅದು ಒಂದು ಒಂದು ಉತ್ತರ ಆದ್ರೆ ಮಂಗಳವಾರ ನಮ್ಗೆ ನಡೆಯುವಂತ ಪ್ರೊಟೆಕ್ಷನ್ ಗೊತ್ತಾಗುತ್ತೆ.